ಶಿಕ್ಷಕರೇ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ದೇವರು ನಮಗೆ ಕೊಟ್ಟ ವರಗಳನ್ನು ನಾವು ತಿಳಿದುಕೊಂಡಿದ್ದೇವೆಯೋ ಆ ವರಗಳನ್ನು ಆತನ ಮಹಿಮೆಗಾಗಿ ಇತರರ ಪ್ರಯೋಜನಾರ್ಥವಾಗಿ ಉಪಯೋಗಿಸಬೇಕು ಆದರೆ ಇಂದು ಇದು ವಿರುದ್ಧ ದಿಕ್ಕಿನಲ್ಲಿ ಸಾಗುವುದನ್ನು ನಾವು ಕಾಣಬಹುದು ಏಕೆ ಹಾಗಾಗ್ತದೆ ಹಾಗಾದರೆ ದೇವರಾತ್ಮನ ವರಗಳನ್ನು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿರಿ ನಮ್ಮ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ರೋಮಾಪುರುದೊರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನಗಳನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಸಭೆಯು ಕ್ರಿಸ್ತನ ದೇಹವಾಗಿದೆ ಎಂಬ ಮಹಾಸತ್ಯಾರ್ಥವನ್ನು ಪೌಲನು ಇಲ್ಲಿ ಮೊದಲನೆಯದಾಗಿ ಪ್ರಸ್ತಾಪಿಸುತ್ತಾನೆ ಕೊರಿಂತದವರಿಗೆ ಎಫ್ ಹಾಗೂ ಕೊಲೆಸಿಯವರಿಗೆ ಬರೆದ ಪತ್ರಿಕೆಗಳಲ್ಲಿ ಇದು ಒಂದು ಮುಖ್ಯ ಪ್ರಸ್ತಾಪವಾಗಿತ್ತು ಕ್ರಿಸ್ತನ ದೇಹವಾಗಿರುವ ಸಭೆಯು ಒಂದು ದೇಹವಾಗಿ ಕೆಲಸ ಮಾಡಬೇಕು ಅದರ ಬೇರೆ ಬೇರೆ ಅಂಗಗಳಿಗೆ ಒಂದೇ ರೀತಿಯ ವರಗಳಿರುವುದಿಲ್ಲ ನಿನಗಿರುವ ವರವನ್ನು ನಾನು ಎಂದಿಗೂ ಉಪಯೋಗಿಸಲು ಆಗದು ದೇಹದ ಅಂಗಗಳು ನೂರಾರು ಇರುವಂತೆಯೇ ವರಗಳು ನೂರಾರು ಇರುತ್ತವೆ ಈ ಎಲ್ಲ ವರಗಳನ್ನು ಪೌಲನು ಪೂರ್ತಿಯಾಗಿ ತಿಳಿಸಿದ್ದಾನೆಂದು ನಾನು ತಿಳಿಯಲಾರೆ ಯಾಕಂದರೆ ಪ್ರತಿ ಬಾರಿ ಅವುಗಳ ಕುರಿತು ಮಾತನಾಡುವಾಗಲೂ ಅವನು ಪವಿತ್ರಾತ್ಮನ ವರಗಳಲ್ಲಿ ಹೊಸದನ್ನೇ ಹೇಳಿದ್ದಾನೆ ಅವುಗಳನ್ನು ಹಿಂದಿನ ಪಟ್ಟಿಯಲ್ಲಿ ಹೇಳಿರುವುದಿಲ್ಲ ಪವಿತ್ರಾತ್ಮನು ಅವನನ್ನು ಹಾಗೆ ನಡೆಸಿದ್ದಾನೆಂದು ನನ್ನ ಎಣಿಕೆ ಪ್ರೀತಿಯುಳ್ಳ ದೇವಜನರೇ ರೋಮಾಪರೊದರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಆರನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ ಎಂಬುದಾಗಿ ಪ್ರಿಯರೇ ವರಗಳು ಎಂಬ ಪದದ ಮೂಲ ಗ್ರೀಕ್ ಶಬ್ದ ಕೆರಿಸ್ಮಾಟ ಎಂಬುದರ ಇನ್ನೊಂದು ಮೂಲವು ಕೃಪೆ ಎಂಬ ಅರ್ಥ ಕೊಡುತ್ತದೆ ಇದನ್ನು ಕೃಪೆಯೆಂದು ಉಚಿತ ವರವೆಂದೂ ಕರೆಯಬಹುದು ಅದು ದೇವರಾತ್ಮನು ನಮಗೆ ಕೊಡುವಂಥದ್ದಾಗಿದೆ ಆತನು ಪ್ರವಾದನಿಯವರ ಬೋಧಿಸೋವರ ಇತ್ಯಾದಿ ವರಗಳುಳ್ಳವರನ್ನು ಸಭೆಗೆ ದಯಪಾಲಿಸಿದ್ದಾನೆ ಆತನಿಗೆ ಸ್ತೋತ್ರವಾಗಲಿ ಪ್ರಿಯರೇ ವರಗಳನ್ನು ಹೊಂದಿದ್ದೇವೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ದೇಹದ ಪ್ರತಿಯೊಂದು ಅಂಗವೂ ಒಂದು ವರವನ್ನು ಹೊಂದಿದ್ದು ಮಾಡತಕ್ಕ ಕಾರ್ಯ ಅದರಲ್ಲಿರುತ್ತದೆ ಬೇರೆ ಬೇರೆ ವರಗಳು ಬೇರೆ ಬೇರೆಯಾಗಿರುತ್ತದೆ ಕೆಲವರಿಗೆ ಯಾವ ವರವೂ ಇರುವುದಿಲ್ಲ ಎಂಬುದು ಸರಿಯಲ್ಲ ಸಭೆಯಲ್ಲಿನ ಪ್ರತಿಯೊಬ್ಬನಿಗೂ ಒಂದು ವರವು ಕೊಡಲ್ಪಟ್ಟಿರುತ್ತದೆ ಮತ್ತು ಈ ವರವು ದೇವರು ನಮಗೆ ತೋರಿಸುವ ಕೃಪೆಯ ಭಾಗವಾಗಿರುತ್ತದೆ ದೇವರು ನಿನ್ನನ್ನು ರಕ್ಷಿಸಿ ವಿಶ್ವಾಸಿಗಳೊಂದಿಗೆ ಸೇರಿಸುವಾಗ ನೀನು ಕೆಲಸ ಮಾಡಬೇಕು ನೀನು ಒಂದು ಯಂತ್ರದಂತೆ ಕೆಲಸ ಮಾಡುವುದಲ್ಲ ಆದರೆ ಒಂದು ದೇಹದ ಭಾಗವಾಗಿ ಜೀವಂತ ಸಂಸ್ಥೆಯಾಗಿ ಕೆಲಸ ಮಾಡಬೇಕು ವರಗಳನ್ನು ಉಪಯೋಗಿಸುವಾಗ ಪವಿತ್ರಾತ್ಮನ ಬಲದಿಂದ ಅದು ಸ್ಥಿರಗೊಳಿಸಲ್ಪಡುತ್ತದೆ ಪ್ರತಿಯೊಬ್ಬ ವಿಶ್ವಾಸಿಯೂ ತನ್ನ ವರವನ್ನು ಪರೀಕ್ಷೆ ಮಾಡಬೇಕು ಪ್ರಿಯ ಸ್ನೇಹಿತನೆ ನಿನಗೆ ಒಂದು ವರ ಎಂದು ನೀನು ತಿಳಿಯುವುದಾದರೆ ಅದನ್ನು ಉಪಯೋಗಿಸುವಾಗ ನೀನು ಪರೀಕ್ಷೆ ಮಾಡಬೇಕು ನೀನು ಎಷ್ಟು ಪರಿಣಾಮಕಾರಿ ಎಂಬುದನ್ನು ಲೆಕ್ಕಹಾಕು ನೀನು ಜನರಿಗೆ ನಿಜವಾಗಿ ಒಂದು ಆಶೀರ್ವಾದವಾಗಿದೆಯೋ ನೀನು ಸಭೆಯನ್ನು ಕಟ್ಟುತ್ತಾ ಇದ್ದೀಯೋ ಇಲ್ಲವೇ ಸಭೆಯನ್ನು ಒಡೆಯುವವನಾಗಿದೆಯೋ ಪ್ರೀತಿಯುಳ್ಳ ದೇವಜನರೇ ಇಲ್ಲಿ ಪ್ರವಾದನೆ ಎಂದರೆ ಭವಿಷ್ಯವಾಣಿಯಲ್ಲ ಅದು ದೇವರಿಂದ ಬಂದ ಸಂದೇಶ ಪ್ರವಾದನೆಯನ್ನು ವಿಶ್ವಾಸವರಕ್ಕೆ ತಕ್ಕ ಹಾಗೆ ಏಳಬೇಕಿದೆ ಹೊರಕ್ಕೂ ಕೊಡಲ್ಪಟ್ಟ ನಂಬಿಕೆಗೂ ತಾಳೆ ಇರಬೇಕಾಗಿದೆ ಪ್ರೀತಿಯುಳ್ಳ ದೇವಜನರೇ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಏಳನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ ಎಂಬುದಾಗಿ ಪ್ರಿಯರೇ ಸಭಾ ಸೇವೆಯೆಂದರೆ ಒಂದು ಸೇವೆಯನ್ನು ಮಾಡುವುದು ಪ್ರಾಯೋಗಿಕವಾದ ವಿವಿಧ ಸೇವೆಗಳಲ್ಲಿ ಇದೂ ಒಂದಾಗಿದೆ ಈ ಸೇವೆಯ ವ್ಯಾಪ್ತಿಯಲ್ಲಿ ವಿಶ್ವಾಸಿಗಳ ಕೂಟಕ್ಕೆ ಸಂಬಂಧಿಸಿದ ಅನೇಕ ವಿಧವಾದ ಸೇವೆಗಳು ಬರುತ್ತವೆ ಕುರ್ಚಿಗಳನ್ನು ಸರಿಪಡಿಸುವುದು ಸಂಗೀತ ಪುಸ್ತಕಗಳ ವಿತರಣೆ ಇವು ಸೇವೆಗಳೇ ಕೆಲವರಿಗೆ ಮಾತನಾಡುವ ವರ ಇಲ್ಲದಿರಬಹುದು ಆದರೆ ಈ ರೀತಿ ಸೇವೆ ಖಂಡಿತ ಮಾಡಬಹುದು ನನಗೆ ತಿಳಿದ ಒಬ್ಬ ಸಹೋದರಿ ಎಲ್ಲರೂ ಬೆಚ್ಚುವ ರೀತಿಯಲ್ಲಿ ಊಟ ತಯಾರು ಮಾಡಬಲ್ಲವರಾಗಿದ್ದರು ನಾನು ಅನೇಕ ಕೂಟಗಳಲ್ಲಿ ಭಾಗವಹಿಸಿದ್ದೆ ಆ ಎಲ್ಲಾ ಕೂಟಗಳಲ್ಲಿ ಆಕೆ ಸಿದ್ಧಪಡಿಸಿದ ಊಟ ಹೆಚ್ಚಿನವರಿಗೆ ಮೆಚ್ಚುಗೆ ಇದು ಆಕೆಗಿರುವ ವರ ನಾನು ಆಕೆಗೆ ಹಾಗೇ ಹೇಳಿದ್ದೆ ಆಕೆ ಸಮಿತಿಯೊಂದರ ಅಧ್ಯಕ್ಷೆಯಾಗಲಾರಳು ಇಲ್ಲವೇ ಸಂಗೀತ ಹಾಡಲಾರಳು ಆದರೆ ಸಭೆಯ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆ ಬೇಕಿದ್ದರೆ ಆಕೆ ಅದಕ್ಕೆ ತಕ್ಕ ವ್ಯಕ್ತಿಯಾಗಿದ್ದಳು ಈ ರೀತಿಯ ಸಭಾ ಸೇವೆಯಲ್ಲಿ ಅನೇಕ ವಿಧಗಳಿರುತ್ತವೆ ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನಾವು ನೋಡೋಣ ರೋಮಾಪುರದೊರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎಂಟನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ಬೋಧಿಸು ಎಂಬುದರ ಗ್ರೀಕ್ ಪದದ ಅರ್ಥ ಸಮೀಪಕ್ಕೆ ಕರೆ ಅಥವಾ ಕರೆಯುವುದು ಎಂದಾಗುತ್ತದೆ ಅಥವಾ ಅದು ಆಧರಣೆ ಎಂಬ ಅರ್ಥವನ್ನು ಕೊಡುತ್ತದೆ ಕೆಲವರಿಗೆ ಆಧರಿಸುವ ಒಳ್ಳೆಯ ವರವಿರುತ್ತದೆ ನನಗೆ ತಿಳಿದಿರುವ ಒಬ್ಬ ಸಭಾಪಾಲಕರು ಒಳ್ಳೆಯ ಪ್ರಸಂಗಿಯಲ್ಲ ಆದರೆ ಆ ಸೌಖ್ಯದಲ್ಲಿರುವವರಿಗೆ ಇಲ್ಲವೇ ಪ್ರಿಯರನ್ನು ಕಳಕೊಂಡಿರುವವರಿಗೆ ಆಧರಣೆ ಕೊಡುವಾಗ ಅವರ ನೆನಪೇ ಮೊದಲು ಬರುತ್ತದೆ ಅವರು ಒಳ್ಳೆ ಆಧರಿಸುವವರು ಆಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ದಾನ ಕೊಡುವವನು ಅಂದರೆ ತನ್ನ ಲೌಕಿಕ ಸಂಪತ್ತನ್ನು ಇತರರೊಂದಿಗೆ ಹಂಚಿಕೊಳ್ಳುವವನು ದೇವರು ನನಗೆ ಹಣ ಗಳಿಸುವ ವರ ಕೊಟ್ಟಿರಬಹುದು ಅನೇಕ ವ್ಯವಹಾರಸ್ಥರು ಮುಟ್ಟಿದ್ದೆಲ್ಲ ಯಶಸ್ವಿಯಾಗುತ್ತದೆ ಅದು ಅವರಿಗೆ ಕೊಡಲ್ಪಟ್ಟ ವರ ಮುಂದಕ್ಕೆ ನೋಡುತ್ತೇವೆ ಹಿರಿತನ ನಡೆಸುವನು ಆಸಕ್ತಿಯಿಂದ ನಡೆಸಲಿ ಎಂಬುದಾಗಿ ಪ್ರಿಯರೇ ಇದು ನಾಯಕತ್ವದ ವರದ ಕುರಿತಾಗಿ ತಿಳಿಸುತ್ತದೆ ಕೆಲವರು ಒಳ್ಳೆಯ ನಾಯಕತ್ವ ಹೊಂದಿದವರಿದ್ದಾರೆ ಇಂಥವರು ಸಭೆಯಲ್ಲಿ ನಾಯಕತ್ವ ವಹಿಸಿದರೆ ಎಲ್ಲ ಕಾರ್ಯಕ್ರಮಗಳು ಕ್ರಮದಲ್ಲಿ ಸಭ್ಯ ರೀತಿಯಲ್ಲಿ ನಡೆಯುತ್ತವೆ ಸಭೆಯ ವ್ಯವಹಾರಗಳನ್ನು ನೋಡಿಕೊಳ್ಳಲು ಆಡಳಿತ ಹೊಂದಿರುವವರು ಬೇಕಾಗಿದ್ದಾರೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ ಎಂಬುದಾಗಿ ನೋಡುವಾಗ ಇದು ಕರುಣೆಯ ಕಾರ್ಯಗಳನ್ನು ಮಾಡುವ ವರವಾಗಿದೆ ಉದಾಹರಣೆಗೆ ಅಸ್ವಸ್ಥರಿರುವ ಕೋಣೆಗೆ ಕೆಲವರು ಪ್ರವೇಶಿಸಿದಾಗ ಸೂರ್ಯಕಿರಣ ಬಿದ್ದಂತಾಗುತ್ತದೆ ಇನ್ನೂ ಕೆಲವರ ಪ್ರವೇಶ ಕತ್ತಲೆಯನ್ನು ಹೆಚ್ಚಿಸುತ್ತದೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಮುಂದಕ್ಕೆ ನಾವು ಇತರ ವಿಶ್ವಾಸಿಗಳೊಂದಿಗಿನ ಸಂಬಂಧ ಎಂಬ ವಿಚಾರವನ್ನು ನೋಡೋಣ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನ ಹೀಗೆ ಹೇಳುತ್ತದೆ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಎಂಬುದಾಗಿ ಪ್ರಿಯರೇ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಅಂದರೆ ಕಪಟವಿಲ್ಲದಾಗಿರಲಿ ಇತರ ವಿಶ್ವಾಸಿಯ ಬೆನ್ನು ತಟ್ಟಿ ನಿನ್ನ ಮನಸ್ಸಿನಲ್ಲಿಲ್ಲದನ್ನು ತೋರಿಕೆಗಾಗಿ ಹೇಳಬೇಡ ಪ್ರೀತಿಯು ವಂಚನೆ ಇಲ್ಲದಾಗಿರಲಿ ಮುಂದಕ್ಕೆ ನೋಡುತ್ತೇವೆ ಕೆಟ್ಟತನಕ್ಕೆ ಹೇಸಿಕೊಂಡು ಎಂಬುದಾಗಿ ಅಂದರೆ ಕೆಟ್ಟತನವನ್ನು ಹಾಗೆ ಮಾಡಿರಿ ಸಭೆಯಲ್ಲಿ ಕೆಟ್ಟದ್ದನ್ನೇನಾದರೂ ಕಂಡರೆ ತಕ್ಕ ಅಧಿಕಾರಿಗಳ ಗಮನಕ್ಕೆ ಅದನ್ನು ತನ್ನಿರಿ ನೀವು ಆಡಳಿತ ಮಂಡಳಿಯಲ್ಲಿದ್ದು ಅಪ್ರಾಮಾಣಿಕವಾದದ್ದನ್ನು ಕಂಡರೆ ನೀವು ಸತ್ಯಕ್ಕಾಗಿ ನಿಲ್ಲತಕ್ಕದ್ದು ಗೌರವಯುತವಾದ ಸಂಗತಿಗಳನ್ನು ಬೆಂಬಲಿಸದ ಬೆನ್ನೆಲುಬೂ ಇಲ್ಲದ ಅನೇಕರು ನಮ್ಮ ಸಮಿತಿಗಳಲ್ಲಿರುತ್ತಾರೆ ಇದರಿಂದಾಗಿಯೇ ಅನೇಕ ಒಳ್ಳೆಯ ಮೂಲಭೂತ ಸಭೆಗಳು ಈ ದಿನದಲ್ಲಿ ತೊಂದರೆಗೆ ಒಳಗಾಗಿವೆ ಕೆಟ್ಟದ್ದನ್ನು ಸಹಿಸದ ಹಗೆತನವನ್ನು ಎದುರಿಸುವ ಧೈರ್ಯವಂತರು ನಮಗೆ ಬೇಕಾಗಿದ್ದಾರೆ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಎಂಬುದಾಗಿ ನೋಡುವಾಗ ಅಂಟಿನಂತೆ ಗಟ್ಟಿಯಾಗಿ ಹಿಡಿಯಿರಿ ಒಳ್ಳೆಯದಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳಿರಿ ವಿಶ್ವಾಸಿಯು ಯಾವಾಗಲೂ ಅನುಮಾನಾಸ್ಪದ ಸಂಗತಿಗಳಲ್ಲಿ ತೊಡಗದೆ ಒಳ್ಳೆಯದರ ಜೊತೆಗೆ ಗುರುತಿಸಲ್ಪಡುವವನಾಗಿರಬೇಕು ರೋಮಾಪುರದರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇವೆಲ್ಲವೂ ಎಂಥ ಅದ್ಭುತ ವಿಚಾರಗಳು ಮರ್ಯಾದೆಗೆ ಯೋಗ್ಯವಾದ ನಡವಳಿಕೆಗಳು ದೇವರಾತ್ಮನ ಸಹಾಯದಿಂದ ದೇವರ ವಿಷಯಗಳಲ್ಲಿ ಆಸಕ್ತಿ ಇರುವಂತೆ ನಡೆಸುತ್ತದೆ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂದರೆ ಕ್ರೈಸ್ತ ಸಹೋದರರನ್ನು ನಿಮ್ಮ ಕುಟುಂಬದವರಂತೆ ಪ್ರೀತಿಸಿರಿ ಎಂಬುದಾಗಿ ಪ್ರಿಯ ಮಿತ್ರನೇ ನೀನು ನಿನ್ನ ವಿಶ್ವಾಸಿ ಸಹೋದರನೊಂದಿಗೆ ಒಳ್ಳೆಯದರಲ್ಲಿರಬೇಕು ಯಾಕಂದರೆ ನೀನು ಅವನೊಡನೆ ನಿತ್ಯತ್ವದಲ್ಲಿ ಜೀವಿಸಬೇಕಾಗುತ್ತದೆ ಈಗಲೇ ಅವನ ಜೊತೆಯಲ್ಲಿದ್ದು ಅವನ ಜೀವಿತ ವಿಧಾನಗಳನ್ನು ಸಹಿಸಿಕೊಂಡಿರಲು ಕಲಿಯುವುದೇ ಒಳ್ಳೆಯದು ಆದರೆ ನಿತ್ಯತ್ವದಲ್ಲಿ ಅವನಿಗೆ ಹೊಸ ಶರೀರವಿರುತ್ತದೆ ನಿಮ್ಮಿಬ್ಬರ ಸ್ವಭಾವಗಳು ಆಗ ಬದಲಾಗಿರುತ್ತದೆ ನಿಮ್ಮಿಬ್ಬರಿಗೂ ಇದು ಒಳ್ಳೆಯದೆ ಪ್ರೀತಿಯುಳ್ಳ ದೇವಜನರೇ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಎಂಬುದಾಗಿ ನೋಡುವಾಗ ಲೂಥರ್ ಎಂಬವರು ಇದನ್ನು ಹೀಗೆ ಭಾಷಾಂತರಿಸಿದ್ದಾರೆ ಆಸಕ್ತಿಯ ವಿಷಯದಲ್ಲಿ ಆಲಸಿಯಾಗಿರಬೇಡ ಎಂಬುದಾಗಿ ಆಸಕ್ತ ಚಿತ್ತನಾಗಿದ್ದು ಅಂದರೆ ನಮ್ಮ ಚಟುವಟಿಕೆಗಳು ಆಸಕ್ತಿಗಳು ಪವಿತ್ರಾತ್ಮನ ಹತೋಟಿಯಲ್ಲಿರತಕ್ಕದ್ದು ಮುಂದಕ್ಕೆ ನೋಡುತ್ತೇವೆ ಕರ್ತನ ಸೇವೆ ಮಾಡುವ ಎಂಬುದಾಗಿ ಪ್ರಿಯರೇ ಕ್ರೈಸ್ತ ನಡತೆಯು ಪ್ರತಿಯೊಂದು ಈ ಅಂಶದತ್ತ ಕೇಂದ್ರೀಕೃತವಾಗಿರತಕ್ಕದ್ದು ನೋಡೋಣ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಹದಿನಾಲ್ಕನೇ ವಚನದವರೆಗೆ ಅಲ್ಲಿ ಹೀಗೆ ಬರೆದಿದೆ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ ಶಪಿಸದೆ ಆಶೀರ್ವದಿಸಿರಿ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಿರೀಕ್ಷೆಯಲ್ಲಿ ಉಲ್ಲಾಸವಾಗಿರಿ ಎಂಬುದಾಗಿ ನೋಡುವಾಗ ಇದು ವಿಸ್ವಾಸಿಯ ಪಾಲಿನ ಭಾಗ್ಯವಾಗಿರಬೇಕು ವಿಸ್ವಾಸಿಯ ಸುತ್ತಣ ಪರಿಸ್ಥಿತಿಗಳು ಉಲ್ಲಾಸದಾಯಕವಾಗಿರಲಾರದು ಅದಕ್ಕೆ ವಿರುದ್ಧವಾದ ಸ್ಥಿತಿಯೇ ಇರಬಹುದು ಆದರೆ ಅವನು ಭವಿಷ್ಯದ ಕಡೆಗೆ ದೃಷ್ಟಿಯಿಟ್ಟು ಇನ್ನೂ ಉತ್ತಮ ಪರಿಸ್ಥಿತಿಗಳಲ್ಲಿ ತಾನಿರುತ್ತೇನೆಂದು ನಿರೀಕ್ಷಿಸುತ್ತಾನೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನೋಡುವಾಗ ನಾವೆಲ್ಲರೂ ಪ್ರಾರ್ಥನೆಯ ವ್ಯಕ್ತಿಗಳಾಗಿರಬೇಕು ದೇವಜನರಿಗೆ ಕೊರತೆಯುಂಟಾದಾಗ ಸಹಾಯ ಮಾಡಿರಿ ಎಂಬುದಾಗಿ ನೋಡುವಾಗ ಅಗತ್ಯದಲ್ಲಿರುವ ವಿಶ್ವಾಸಿಗಳಿಗೆ ಜೀವನಕ್ಕೆ ಅಗತ್ಯವಾದುಗಳನ್ನು ಹಂಚಿಕೊಳ್ಳಿರಿ ಹೆಚ್ಚಿನ ಸಭೆಗಳಲ್ಲಿ ಬಡವರ ಸಹಾಯ ನಿಧಿ ಇರುತ್ತದೆ ಆದರೆ ಅದನ್ನು ಎಷ್ಟು ವಿನಿಯೋಗಿಸುತ್ತಾರೆ ದೇವರು ನಮಗೆ ಕೊಟ್ಟಿರುವುದನ್ನು ನಾವು ಅಗತ್ಯಕತೆಯಲ್ಲಿರುವ ವಿಶ್ವಾಸಿಗಳೊಂದಿಗೆ ಹಂಚಿಕೊಳ್ಳಬೇಕೆಂದು ದೇವರು ನಿರೀಕ್ಷಿಸುತ್ತಾನೆ ಸತ್ಕಾರವನ್ನು ಅಭ್ಯಾಸಿಸಿರಿ ಅಂದರೆ ಅದನ್ನು ಹಿಂಬಾಲಿಸಿರಿ ಎಂಬುದಾಗಿ ಪ್ರಿಯರೇ ನಾವು ಸತ್ಕಾರ ಮಾಡುವಂತೆ ಇತರ ವಿಶ್ವಾಸಿಗಳನ್ನು ಹುಡುಕಬೇಕು ನಿನ್ನ ನೆರೆಯವರಲ್ಲಿ ಅಥವಾ ಸಭೆಯಲ್ಲಿ ಯಾರಾದರೊಬ್ಬರು ತನ್ನೊಳಗೆ ಕೊರಗಿಕೊಂಡು ಕ್ರೈಸ್ತ ಅನ್ಯೋನ್ಯತೆಯನ್ನು ಬಯಸುವವನಿರಬಹುದು ನಾವು ಅವನನ್ನು ಕಂಡುಕೊಂಡು ಅವನಿಗೆ ಕ್ರೈಸ್ತ ಅನ್ಯೋನ್ಯತೆಯನ್ನು ಒದಗಿಸಬೇಕು ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ ಎಂಬುದಾಗಿ ನೋಡುವಾಗ ವಿಶ್ವಾಸಿಗಳಿಗೆ ಈ ಮಾತನ್ನು ಹೇಳಬೇಕೆಂದಿಲ್ಲ ಒಬ್ಬ ವಿಶ್ವಾಸಿಯು ಇನ್ನೊಬ್ಬನನ್ನು ಹಿಂಸೆ ಪಡಿಸಲಿಕ್ಕಿಲ್ಲ ಅಲ್ಲವೇ ನಮ್ಮನ್ನು ಒದೆಯುವವನನ್ನು ಆಶೀರ್ವದಿಸುವುದು ಕಷ್ಟದ ಸಂಗತಿಯಲ್ಲವೇ ಆದರೆ ನಾವು ಶಪಿಸದೆ ಅವರನ್ನು ಆಶೀರ್ವದಿಸಬೇಕಾಗಿದೆ ರೋಮಾಪುರದ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದಿದೆ ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ ಅಳುವವರ ಸಂಗಡ ಅಳಿರಿ ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಿಕೆಯಾಗಿರಿ ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಇಣಿಸಿಕೊಳ್ಳಬೇಡಿರಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಸಂತೋಷ ಸಂಗಡ ಸಂತೋಷ ಪಡಿರಿ ಎಂಬುದಾಗಿ ನೋಡುವಾಗ ಲೋಕದ ಧ್ಯೇಯವೇನೆಂದರೆ ನಗುವಾಗ ಲೋಕ ನಿಮ್ಮೊಂದಿಗೆ ನಗುವುದು ಅಳಿರಿ ಆಗ ನೀವೊಬ್ಬರೇ ಅಳಬೇಕಾಗುತ್ತದೆ ಆದರೆ ವಿಶ್ವಾಸಿಯೂ ಆಗಲ್ಲ ಇತರ ವಿಶ್ವಾಸಿಗಳ ಅಳು ನಗುಗಳಲ್ಲಿ ನಾವು ಸಹ ಭಾಗಿಗಳಾಗಬೇಕು ಅಳುವವರ ಜೊತೆ ನಾವೂ ಅಳಬೇಕು ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ ಇದರ ಅರ್ಥವೇನೆಂದರೆ ಎಲ್ಲರೂ ಒಂದೇ ರೀತಿ ಯೋಚಿಸಬೇಕೆಂದಲ್ಲ ಆದರೆ ಎಲ್ಲರಲ್ಲೂ ಕ್ರಿಸ್ತನ ಮನಸ್ಸು ಇರತಕ್ಕದ್ದು ವಿಶ್ವಾಸಿಗಳು ಇತರ ವಿಶ್ವಾಸಿಗಳ ಭಾವನೆಗಳನ್ನು ಹಂಚಿಕೊಳ್ಳುವರಾಗಬೇಕು ಇದು ಯಥಾರ್ಥ ಕ್ರೈಸ್ತರನ್ನು ಇನ್ನೂ ಅದ್ಭುತವಾದವರನ್ನಾಗಿ ಮಾಡುತ್ತದೆ ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ ಎಂಬುದಾಗಿ ನೋಡುವಾಗ ನಾವು ದೀನ ಮನಸ್ಸಿನವರು ನಮಗಿಂತ ಕೆಳಸ್ಥಿತಿಯವರು ಆದವರ ಸಂಗಡ ಬೆರೆಯಲು ಭಯ ಪಡೆದಿರೋಣ ಪೌಲನು ಪಿಲಿಪಿಯವರಿಗೆ ಹೇಳುತ್ತಾನೆ ಪಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಕ್ರಿಸ್ತ ಏಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಪ್ರಿಯರೇ ಕ್ರಿಸ್ತನಲ್ಲಿ ಯಾವ ರೀತಿಯ ಮನಸ್ಸಿತ್ತು ಆತನಲ್ಲಿ ದೀನವಾದ ಮನಸ್ಸಿತ್ತು ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ ನಿಮ್ಮ ದೃಷ್ಟಿಯಲ್ಲಿ ನೀವೇ ಬುದ್ಧಿವಂತರಾಗಬೇಡಿರಿ ಇದು ಎಂಥ ಒಂದು ಹೇಳಿಕೆ ಪ್ರಿಯರೇ ಅನೇಕ ಆತ್ಮಿಕ ವ್ಯಕ್ತಿಗಳು ತಾವು ಆತ್ಮಿಕವಾಗಿ ಉನ್ನತ ಮಟ್ಟದವರೆಂದು ತಿಳಿಕೊಳ್ಳುತ್ತಾರೆ ಆದರೆ ನಿಜವಾಗಿ ಹಾಗಿಲ್ಲ ದೇವರಿಂದ ಜ್ಞಾನ ದೊರಕಿದ ಸೊಲೋಮನನು ಒಂದು ಉತ್ತಮ ಆಜ್ಞೆಯನ್ನು ಕೊಟ್ಟಿದ್ದಾನೆ ಜ್ಞಾನೋಕ್ತಿಗಳು ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೀಗೆ ಓದುತ್ತೇವೆ ತಾನೇ ಜ್ಞಾನಿ ಎಂದೆನ್ನಿಸಿಕೊಳ್ಳುವವನನ್ನು ನೋಡು ಅಂಥವನಿಗಿಂತಲೂ ಮೂಡನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆಯನ್ನಿಡಬಹುದು ಎಂಬುದಾಗಿ ಪ್ರಿಯರೇ ನನಗೆ ಇಂತಹ ಮಾತು ಹೇಳುವ ಧೈರ್ಯವಿಲ್ಲ ಆದರೆ ಸೊಲೋಮೋನನು ಹಾಗೆ ಹೇಳಿದ್ದಾನೆ ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನಾವು ನೋಡೋಣ ವಿಸ್ವಾಸಿಗಳಲ್ಲದವರೊಂದಿಗಿನ ಸಂಬಂಧ ಎಂಬುದಾಗಿ ನಾವು ಸುತ್ತಲೂ ಇರುವ ಅವಿಸ್ವಾಸಿಗಳ ಜೊತೆಯಲ್ಲಿ ಜೀವಿಸುತ್ತಿದ್ದೇವೆ ಅವರೊಂದಿಗೆ ನಮ್ಮ ಸಂಬಂಧ ಹೇಗಿರಬೇಕು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಚನ ಹೀಗೆ ಹೇಳುತ್ತದೆ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಂಬುದಾಗಿ ನೋಡುವಾಗ ಲೋಕದಿಂದ ವಿಶ್ವಾಸಿಗೆ ಕೆಟ್ಟದ್ದು ಬರಬಹುದು ಎಂದು ಸೂಚಿಸಲಾಗಿದೆ ಆದರೆ ನಾವು ಹಿಂದಕ್ಕೆ ಕೊಡಬಾರದು ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ ಎಂಬುದಾಗಿ ನೋಡುವಾಗ ಕ್ರಿಸ್ತನ ಕಾರ್ಯಕ್ಕೆ ಅಪ್ರಾಮಾಣಿಕ ಕ್ರೈಸ್ತನಷ್ಟು ಮಾರಕವಾದದ್ದು ಬೇರಾವುದೂ ಇರುವುದಿಲ್ಲ ಅಕ್ರೈಸ್ತನು ನಿನ್ನ ಬೋಧನೆ ತತ್ವಗಳ ಕುರಿತು ಚಿಂತಿಸುವವನಲ್ಲ ಆದರೆ ನೀನು ಪ್ರಾಮಾಣಿಕನಾಗಿದ್ದೀಯೋ ಇಲ್ಲವೋ ಎಂದು ಅವನು ತಿಳಿಯಲು ಅಪೇಕ್ಷಿಸುತ್ತಾನೆ ನಿನ್ನ ಸಾಲಗಳನ್ನು ಪ್ರಾಮಾಣಿಕವಾಗಿ ಹಿಂತಿರುಗಿಸುತ್ತೀಯೋ ಎಂದು ಗಮನಿಸುತ್ತಾನೆ ನೀನು ನಂಬಲಿಕ್ಕೆ ಯೋಗ್ಯನಾದ ವ್ಯಕ್ತಿಯಾಗಿದೆಯೋ ಪ್ರಾಮಾಣಿಕನಾಗಿ ಜೀವಿಸುವಂತಾದ್ದು ಕರಪತ್ರ ಹಂಚುವುದಕ್ಕಿಂತ ಎಷ್ಟೋ ಹೆಚ್ಚಿನದಾಗಿದೆ ಇದಕ್ಕೆ ಉದಾಹರಣೆ ಕೊಡುತ್ತೇನೆ ಕೆಲವು ವರ್ಷಗಳ ಹಿಂದೆ ಒಬ್ಬ ಕ್ರೈಸ್ತನು ಒಬ್ಬನಿಗೆ ಕರಪತ್ರವನ್ನು ಕೊಟ್ಟನು ಆ ಮನುಷ್ಯನು ಇದೇನು ಎಂದು ಕೇಳಿದನು ಇದೊಂದು ಕರಪತ್ರ ನೀನು ಇದನ್ನು ಓದು ಎಂದು ಹೇಳಿದಾಗ ಅವನು ನಾನು ಓದುವುದಿಲ್ಲ ಆದರೆ ಒಂದನ್ನು ಮಾಡುತ್ತೇನೆ ನಿನ್ನ ನಡತೆಯನ್ನು ಗಮನಿಸುತ್ತೇನೆ ಎಂದು ಹೇಳಿದನು ಇದು ಎಷ್ಟು ಸತ್ಯವಾದುದಲ್ಲವೇ ಲೋಕವು ನೀನು ಕೊಡುವ ಕರಪತ್ರಗಳನ್ನು ಓದುವುದಿಲ್ಲ ನಿನ್ನ ಜೀವಿತವನ್ನು ಗಮನಿಸುತ್ತಿರುತ್ತದೆ ನನ್ನನ್ನು ತಪ್ಪಾಗಿ ತಿಳಿಯಬೇಡಿರಿ ಕರಪತ್ರ ಹಂಚುವ ಸೇವೆ ಉತ್ತಮವಾದದ್ದೇ ಆದರೆ ಕರಪತ್ರ ಹಂಚುವಾಗ ನಿನ್ನ ಜೀವಿತ ಯೋಗ್ಯವಾಗಿರುತ್ತದೋ ಎಂಬುದನ್ನು ಪರೀಕ್ಷಿಸಿಕೊ ಕರ್ತನಲ್ಲಿ ಪ್ರಿಯರೇ ಸಾಧ್ಯವಾದರೆ ನಿಮ್ಮಿಂದಾಗುವಷ್ಟು ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಎಂಬುದಾಗಿ ನೋಡುವಾಗ ನನಗೆ ಇದು ಇಷ್ಟವಾದ ಮಾತಾಗಿದೆ ಯಾಕಂದರೆ ನಮಗೆ ಸುಧಾರಿಸಲು ಆಗದಂಥ ಜನರು ಕೆಲವರಿರುತ್ತಾರೆ ರೋಮಾಪುರ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಪ್ರಿಯರೇ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಯಾಕಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡೆಗಳನ್ನು ಕೂಡಿಸಿಟ್ಟಂತಾಗುವುದು ಎಂಬುದಾಗಿ ಕರ್ತನಲ್ಲೇ ಪ್ರಿಯರೇ ದೇವರ ವಾಕ್ಯದಲ್ಲಿನ ಅತಿ ಶ್ರೇಷ್ಠವಾದ ಸೂತ್ರ ಇದಾದರೂ ದೇವರ ಮಗುವಿಗೆ ಇದನ್ನು ಕೈಕೊಳ್ಳುವುದು ತುಂಬ ಕಷ್ಟಕರವಾದದ್ದಾಗಿದೆ ಒಬ್ಬನು ನಿನ್ನ ಒಂದು ಕೆನ್ನೆಗೆ ಹೊಡೆದಾಗ ಇನ್ನೊಂದು ಕೆನ್ನೆಯನ್ನೊಡ್ಡುವುದು ಬಹಳ ಕಷ್ಟದ ಕೆಲಸ ನನ್ನ ಸೇವೆಯ ಅವಧಿಯಲ್ಲಿ ಒಮ್ಮೆ ಒಬ್ಬ ಅಧಿಕಾರಿಯು ನನಗೆ ಬಹು ಕೆಟ್ಟದನ್ನು ಮಾಡಿದರು ನನ್ನ ಮೊದಲ ಯೋಚನೆ ಅದಕ್ಕೆ ಪ್ರತೀಕಾರ ಸಲ್ಲಿಸುವುದಾಗಿತ್ತು ಆದರೆ ನಾನು ಈ ವಾಕ್ಯದ ವಚನವನ್ನು ಜ್ಞಾಪಿಸಿಕೊಂಡೆ ನಾನು ನನ್ನ ಕರ್ತನ ಬಳಿಗೆ ಹೋಗಿ ಹೇಳಿದೆ ಕರ್ತನೇ ನನಗೆ ಆ ವ್ಯಕ್ತಿಗೆ ಹಿಂದೆ ಹೊಡೆಯಲು ಮನಸ್ಸುಂಟು ನಾನು ಹೊಡೆಯಲಿಕ್ಕೂ ಶಕ್ತನಾಗಿದ್ದೇನೆ ಆದರೆ ನಾನು ಹಾಗೆ ಮಾಡದೆ ಅವನನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ನೀನೇ ನೋಡಿಕೋ ಎಂಬುದಾಗಿ ಪ್ರಿಯರೇ ಇತ್ತೀಚೆಗೆ ನಾನು ಅವನನ್ನು ನೋಡಿದೆ ಅವನಷ್ಟು ಸಂತೋಷವಿಲ್ಲದ ವ್ಯಕ್ತಿಯನ್ನು ನಾನು ನೋಡಿರಲಿಲ್ಲ ಅವನು ಸಮಸ್ಯೆಗಳಿಂದ ತುಂಬಿದವನಂತೆ ಕಂಡನು ದೇವರು ಆ ವ್ಯಕ್ತಿಯನ್ನು ತನ್ನ ಕೈಗೆ ತೆಗೆದುಕೊಂಡು ತನಗೆ ಬೇಕಾದಂತೆ ನಡೆಸಿದನು ಅವನ ಮುಖವನ್ನು ನೋಡಿದಾಗ ನನ್ನಲ್ಲಿ ಉಂಟಾಯಿತು ದೇವರು ಅವನ ಎಲ್ಲ ಕಷ್ಟಗಳಿಂದ ಅವನನ್ನು ಬಿಡಿಸಲಿ ಪ್ರಿಯರೇ ಇಂಥ ಎಲ್ಲ ಸನ್ನಿವೇಶಗಳನ್ನು ಕರ್ತನ ಕೈಗೆ ಒಪ್ಪಿಸಿಬಿಡಬೇಕೆಂದು ನಾನು ನೆನೆಸುತ್ತೇನೆ ಪ್ರೀತಿಯುಳ್ಳ ದೇವಜನರೇ ಕೊನೆಯದಾಗಿ ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರೆದದೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ ಪ್ರಿಯರೇ ಕೆಟ್ಟತನದ ಪ್ರಭಾವಕ್ಕೆ ಸಿಕ್ಕಿಕೊಳ್ಳಬೇಡಿರಿ ಸೈತಾನನ ವಶದಲ್ಲಿರುವ ಈ ಲೋಕದಲ್ಲಿ ವಿಶ್ವಾಸಿಯು ಜೀವಿಸುವಾಗ ಅವನು ಹೋರಾಡಲು ಸಾಧ್ಯವಿರುವುದಿಲ್ಲ ನೀನು ಹಾಗೆ ಹೋರಾಡಲು ಪ್ರಯತ್ನಿಸಿದ್ದೇ ಆದರೆ ಅದು ನಿನ್ನನ್ನು ಹೊಡೆಯುವುದು ಲೋಕದ ತಂತ್ರಗಳಾದ ದ್ವೇಷ ಪ್ರತೀಕಾರಗಳನ್ನೇ ನೀನು ಅನುಸರಿಸಲು ಸಾಧ್ಯವಿಲ್ಲ ಹಾಗೆ ಮಾಡಿದರೆ ನಿನಗೆ ಸೋಲು ಖಂಡಿತ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು ದೇವರು ವಿಶ್ವಾಸಿಗೆ ಒಳ್ಳೆಯದನ್ನು ಅಂದರೆ ಪವಿತ್ರಾತ್ಮನನ್ನು ಅನುಗ್ರಹಿಸಿದ್ದಾನೆ ಅವನು ಪವಿತ್ರಾತ್ಮಾನುಸಾರವಾಗಿ ಜೀವಿಸತಕ್ಕದ್ದು ಎಷ್ಟು ಅದ್ಭುತವಾದ ವಿಚಾರವಲ್ಲವೇ ಪ್ರಿಯರೇ ಹೌದು ದೇವರ ವಾಕ್ಯವು ಅಮೂಲ್ಯವಾದ ಸತ್ಯವನ್ನು ತಿಳಿಸಿದೆ ಕೆಟ್ಟದಾಗಿರುವ ಈ ಲೋಕದಲ್ಲಿ ನಾವು ಜೀವಿಸುವಾಗ ಒಳ್ಳೆಯತನದಿಂದ ಕೆಟ್ಟತನವನ್ನು ಜಯಿಸಬೇಕು ಅದು ನಮ್ಮ ಬಲದಲ್ಲಿ ಆಗುವುದಿಲ್ಲ ಅದಕ್ಕಾಗಿ ದೇವರು ತನ್ನ ಆತ್ಮನನ್ನು ದಯಪಾಲಿಸಿದ್ದಾನೆ ಆದ್ದರಿಂದ ದಿನಾಲು ದೇವರಾತ್ಮನ ನಡೆಸುವಿಕೆಯಿಂದ ಒಳ್ಳೆಯತನದ ಜಯಭರಿತವಾದ ಜೀವಿತವನ್ನು ನಾವು ಜೀವಿಸೋಣ ಹೀಗಾಗುವಂತೆ ದೇವರು ತಾನೇ ನಮ್ಮನ್ನು ತನ್ನ ಮಾರ್ಗದಲ್ಲಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ದೇವರು ನಮಗೆ ಕೃಪೆಯಿಂದ ಅನುಗ್ರಹಿಸಿದ ಬೇರೆ ಬೇರೆ ವರಗಳ ಬಗ್ಗೆ ನಾವು ಅಧ್ಯಯನ ಮಾಡಿದೆವು ನಮ್ಮ ವರಗಳನ್ನು ನಾವು ಬಚ್ಚಿಟ್ಟುಕೊಳ್ಳದೆ ದೇವರ ಮಹಿಮೆಗಾಗಿ ಉಪಯೋಗಿಸೋಣ ಇತರ ವಿಶ್ವಾಸಿಗಳೊಂದಿಗೂ ವಿಶ್ವಾಸಿಗಳಲ್ಲದವರೊಂದಿಗೂ ಸಾಧ್ಯವಾಗುವಷ್ಟು ಮಟ್ಟಿಗೆ ಸಮಾಧಾನದಿಂದಿರೋಣ ಮತ್ತು ದೇವರ ಮಕ್ಕಳು ಎನಿಸಿಕೊಳ್ಳೋಣ ಬಂದರಿ ಪ್ರಾರ್ಥನೆಯನ್ನು ಮಾಡೋಣ ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ ದೇವರ ಮಕ್ಕಳೆಂಬುದಾಗಿ ನಮ್ಮನ್ನು ಕರೆದಿದ್ದಿ ಆ ಒಂದು ಅರ್ಹತೆ ನಮ್ಮಲ್ಲಿಲ್ಲ ಕರ್ತನೆ ಪಾಪಿಗಳಾದಂಥ ನನ್ನನ್ನು ನಮ್ಮನ್ನು ನಿನ್ನೆಷ್ಟೋ ಪ್ರೀತಿ ಮಾಡಿ ಕರ್ತನ ನಿನ್ನ ಪ್ರಾಣವನ್ನೇ ಕೊಟ್ಟಿದ್ದಿ ನಿನ್ನ ರಕ್ತವನ್ನೇ ಸುರಿಸಿದ್ದಿ ಏಸುವೆ ನಿನಗೆ ಸ್ತೋತ್ರ ದೇವರ ಮಕ್ಕಳಾಗುವ ಕೃಪೆಗೆ ನಮ್ಮನ್ನು ನಡೆಸಿದ್ದಿ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಒಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು ಇನ್ನೂ ಯಾರಾದರೂ ರಕ್ಷಣೆ ಹೊಂದದೆ ದೇವರ ಮಕ್ಕಳಾಗಿ ಜೀವಿಸದೇ ಇರುವಲ್ಲಿ ಪರಿಶುದ್ಧಾತ್ಮ ದೇವ ಈ ಸಮಯದಲ್ಲಿ ಈ ಕ್ಷಣವೇ ಅವರ ಸಂಕಟ ನೀನು ಮಾತನಾಡಬೇಕೆಂದು ಪ್ರಾರ್ಥಿಸ್ತೇವೆ ಅವರ ಜೀವಿತವನ್ನು ಕರ್ತನ ಆಶೀರ್ವದಿಸಿ ಕ್ರಿಸ್ತನ ಮಾರ್ಗಕ್ಕೆ ನಡೆಸಬೇಕೆಂದು ಏಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಪ್ರಿಯರೇ ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಪ್ರತಿಯೊಂದು ಕರೆಗಳಿಗಾಗಿ ಕೃತಜ್ಞತೆಗಳು ಅನೇಕರ ಬಾಳಿಗೆ ಸಮಾಧಾನ ನೀಡುವ ಈ ಕಾರ್ಯಕ್ರಮದ ಬಗ್ಗೆ ಇತರರಿಗೆ ತಿಳಿಯಪಡಿಸಿರಿ ಮತ್ತೆ ಭೇಟಿಯಾಗೋಣ